ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಾಗಿ ನಟ ದರ್ಶನ್ ಮತ್ತೆ ನಟಿ ಪವಿತ್ರ ಗೌಡ ಅವರನ್ನ ಬಂಧಿಸಿದ್ದಾರೆ. ಮತ್ತೊಂದ್ ಕಡೆಯಾಗಿ ಪಟ್ಟಣಗೆರೆ ಜೈನ್ ಅವರಿಗೆ ಸೇರಿದೆ ಎನ್ನಲಾದಂತ ಒಂದು ಜಾಗವನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಬನ್ನಿ, ಈ ಸಂಬಂಧ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಪಟ್ಟಣಗೆರೆ ಜೈನ್ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಗೆ ಸೇರಿದಂತ ಒಂದು ಜಾಗದಲ್ಲಿ ಒಂದು ಕೃತ್ಯ ನಡೆದಿದೆ, ಯಾವಾಗ ಗಮನಕ್ಕೆ ಬಂತು ಸರ್? ಗಮನಕ್ಕೆ ಬಂದಿರಲಿಲ್ಲ, ಬೆಳಿಗ್ಗೆ ಟಿವಿ ಮಾಧ್ಯಮದಲ್ಲಿ ನೋಡಿದಾಗಲೇ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದೆ ಅಂತ ಬಂತು. ಅದರಲ್ಲಿ ಬಂದಾದ್ಮೇಲೆ ನನ್ನ ದರ್ಶನ್ ಯಾಕೆ ಅರೆಸ್ಟ್ ಆದ ಅಂತ ಹೇಳ್ಬಿಟ್ಟು ನಾನು ಟಿವಿ ಕಂಟಿನ್ಯೂ ನೋಡಿದೆ. ಕಂಟಿನ್ಯೂ ನೋಡಾದ್ಮೇಲೆ ದರ್ಶನ್ ಜೊತೆ 10 ಜನ ಅಂತೇಳಿ ಆಮೇಲೆ ಬಂತು, ಒಂದು 1/2 ಅವರ್ ಆದ್ಮೇಲೆ. ಸೊ ಅದಾದ್ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ತಂಗಿ ಮಗ ವಿನಯು ಇದಾನೆ ಅನ್ನೋದು ಒಂದು ಗೊತ್ತಾಯ್ತು. ಸರ್, ತಂಗಿ ಮಗ ವಿನಯ್ ಅವ್ರನ್ನು ಕೂಡ ಬಂಧಿಸಿದ್ದಾರೆ, ಹೇಗೆ ಸರ್? ಏನ್ ದರ್ಶನ್ ಅವ್ರಿಗೂ ಅವ್ರಿಗೂ ಏನ್ ಸಂಬಂಧ ಸರ್? ಅವರಿಬ್ರು ಭಾರಿ ಕ್ಲೋಸ್ ಫ್ರೆಂಡ್ಸ್. ದರ್ಶನ್ ಅವರು ಭಾರಿ ಕ್ಲೋಸ್ ಫ್ರೆಂಡ್ಸ್, ಡೈಲಿ ಮೀಟ್ ಮಾಡ್ತಾರೆ, ಜೊತೆಲೇ ಇರ್ತಾರೆ. ಬಟ್ ಪಿಕ್ಚರ್ ಅಲ್ಲಿ ಆಚೆ ಈಚೆ ಹೋದಾಗ, ಮನೆಗಿನಲ್ಲಿ ಇದ್ದಾಗಲೇ ಮಾತ್ರ ಜೊತೆಲಿರ್ತಾರೆ, ಆಚೆ ಈಚೆ ಹೋದಾಗ ಇವನು ಹೋಗಿರಲ್ಲ ಅಷ್ಟೇ. ಶೆಡ್ಗೆ ದರ್ಶನ್ ಅವ್ರು ಯಾವಾಗ ಯಾವಾಗ ಬರ್ತಾ ಇದ್ರು ಸರ್, ನಿಮ್ ಗಮನಕ್ಕೆ ಬಂದಿರೋ ರೀತಿ? ದರ್ಶನ್ ಆ ಶೆಡ್ ಅಂತಲ್ಲ, ಅದು ಓಪನ್ ಪ್ಲೇಸ್, 5 ಎಕರೆ ಜಾಗ ಅದು. ದರ್ಶನ್ ಅವರು ಅಲ್ಲಿ ಬಂದ್ರು ಏನು ಮಾಡ್ಲಿಕ್ಕಾಗಲ್ಲ, ಅದು ಖಾಲಿ ಜಾಗದಲ್ಲಿ ವೆಹಿಕಲ್ಸ್ ಇರೋದ್ರಿಂದ ಪಾರ್ಕಿಂಗ್ ಲಾಟ್ ಅದು. ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಕೂತ್ಕೊಳ್ಳಿಕ್ಕಾಗ್ಲಿ ಏನು ಜಾಗ ಆಗಲಿಲ್ಲ. ಒಂದು 2-3 ವರ್ಷಕ್ಕೆ ಮುಂಚೆ ಒಂದು ಪಿಕ್ಚರ್ ಶೂಟಿಂಗ್ ಮಾಡಿದ್ದಾರೆ ದರ್ಶನ್ ಅವ್ರದ್ದು. ಆ ಪಿಕ್ಚರ್ ಶೂಟಿಂಗ್ ಮಾಡಿರೋದು ದರ್ಶನ್ನೇ ಬಂದು ನನಗೆ ಹೇಳ್ದ, ನಿಮ್ಮ ತೋಟದಲ್ಲಿ ಶೂಟಿಂಗ್ ಮಾಡಿದ್ದೀವಣ್ಣ ಅಂತ. ನನಗೂ ಗೊತ್ತಿರಲಿಲ್ಲ ಅದು. ಈ ಒಂದು ಘಟನೆ ನಡೆದಿರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಅಲ್ಲಿರ್ತಕ್ಕಂತ ಏನು ಇವರು ಸೆಕ್ಯೂರಿಟಿ ಗಾರ್ಡ್ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ತಮ್ಗೇನಾದ್ರೂ ಸಂಪರ್ಕ ಮಾಡಿದ್ದಾರೆ ಸರ್ ತನಿಖೆ ಕೈಗೊಂಡಿರುವಂತಹ ಪೊಲೀಸರು? ನನಗೆ ಇವತ್ತಿನವರೆಗೂ ಈಗಿನವರೆಗೂ ಯಾವ ಪೊಲೀಸ್ನವರಾಗ್ಲಿ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಏನು ಕೇಳಿಲ್ಲ, ಏನು ಹೇಳಿಲ್ಲ. ಬಟ್ ನನಗೆ ಏನಾದರೂ ಕೇಳಿದ್ರೆ, ನೀವು ಬಾ ಅಂತ ಹೇಳಿದ್ರೆ ನಾನು ಹೋಗಿ ನಾನು ಕಾನೂನು ಅಡಿಯಲ್ಲಿ ಸಹಕರಿಸ್ತೀನಿ. ನನ್ನಲ್ಲಿ ಇದರಲ್ಲಿ ಏನೂ ಅಭ್ಯಂತರ ಇಲ್ಲ. ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಅನಿಸಿಕೆ ಆಗ್ತದೆ. ಅದು ಏನು ತಪ್ಪು ಮಾಡಿದರೆ ಕಷ್ಟ ಅನುಭವಿಸ್ಲೇಬೇಕು. ಕಷ್ಟ ಮಾಡಲಿಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾನೂನು ಅಡಿ ಕೆಲಸ ಏನಿದೆ ಅದು ಮಾಡಲೇಬೇಕಷ್ಟೇ. ಜಾಗ ನಿಮ್ಮ ಮಾಲೀಕತ್ವದ ನಿಮ್ಮ ಇದರಲ್ಲಿ ಸುಪರ್ದಿಲೇ ಇದೆಯಾ ಸರ್, ಅಥವಾ ಏನಾದ್ರೂ ಲೀಸ್ ಗೀಸಿ ಕೊಟ್ಟಿದ್ದೀರಾ, ಹೇಗೆ ಅಂತ? ಲೀಸ್ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿದ್ದೀನಿ. ಕಿಶೋರ್ಗೆ ಏನ್ ಸರ್ ಅದೇ ಇದಕ್ಕೆ ಮಾಲೀಕ ಅವನು, ಅಂದ್ರೆ ನಡೆಸೋದ್ರಲ್ಲೇ ಮಾಲೀಕ. ಏನ್ ಆಕ್ಟಿವಿಟಿ ಸರ್ ಕಂಪ್ನಿದ? ಏನ್ ಆಕ್ಟಿವಿಟಿ ಕಂಪ್ನಿ? ಎಲ್ಲಾ ಕಂಪ್ನಿ ಬೆಂಗಳೂರು ಸಿಟಿಯಲ್ಲಿ ಇರತಕ್ಕಂತ ಎಲ್ಲಾ ಬ್ಯಾಂಕ್ಗಳು ಮತ್ತು ಫೈನಾನ್ಸ್ ಕಂಪ್ನಿಗಳದು ಸೀಸ್ ಮಾಡಿರೋ ವೆಹಿಕಲ್ಸ್ ಪಾರ್ಕಿಂಗ್ ಲಾಟ್ ಅದು. ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಎಲ್ಲರೂ ಮಾಡ್ತಾರೆ. ಸೊ ಅದು ಅವರು ಎಷ್ಟು ದಿವಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಕಲೆಕ್ಟ್ ಮಾಡ್ತಾರೆ ದುಡ್ಡು. ಸೊ ಅದ್ರ ಮೇಲೆ ನಮಗೆ ನಾನು ಬಾಡಿಗೆ ಕೊಟ್ಟಿರೋದ್ರಿಂದ ಬಾಡಿಗೆ ಕೊಡ್ತಾರೆ ಅಷ್ಟೇ. ಸರ್, ಈಗ ಏಕಾಏಕಿಯಾಗಿ ಈಗ ಲೀಸಿ ಕೊಟ್ಟಿದ್ದೀರಾ ಒಂದ್ ಕಡೆ ಜಾಗನ, ಈಗ ದರ್ಶನ್ ಅವರು ಏಕಾಏಕಿಯಾಗಿ ಅಲ್ಲಿ ಸಡನ್ ಆಗಿ ಎಂಟ್ರಿ ಆಗ್ತಾರೆ, ಅವ್ರ ಟೀಮ್ ಕೂಡ ಅಲ್ಲಿಗೆ ಹೋಗ್ತೈತೆ ಅಂದ್ರೆ ಅಲ್ಲಿ ಅವರು ಕಿಶೋರ್ ಸಂಪರ್ಕದಲ್ಲಿದ್ರ ಅಥವಾ ತಮ್ಮಲ್ಲಿರ್ತಕ್ಕಂತ ಒಂದು ಸ್ನೇಹದ ಆಧಾರದ ಮೇಲೆ ಅಲ್ಲಿಗೆ ಹೋಗಿರೋದ? ನಮ್ಮ ಸ್ನೇಹ ಆಗ್ಲಿ ಕಿಶೋರ್ ಸಂಬಂಧ ಆಗ್ಲಿ ಅದು ಬರೋದಿಲ್ಲ. ಆಕ್ಚುಲಿ ದರ್ಶನ್ ಅಲ್ಲಿ ಶೂಟಿಂಗ್ ಮಾಡಿರೋದ್ರಿಂದ, ದರ್ಶನ್ ಒಂದು ಫೆಮಿಲಿಯರ್ ಫಿಗರ್ ಇರೋದ್ರಿಂದ, ಆಕ್ಟರ್ ಆಗಿರೋದ್ರಿಂದ ಅಲ್ಲಿ ಹೋದಾಗ ಅವ್ರು ಮರ್ಯಾದೆ ಕೊಟ್ಟೇ ಇರ್ತಾರೆ, ಅದ್ರಲ್ಲಿ ಬೇರೆ ಏನು ಇದೇ ಇರಲ್ಲ, ಒಳಗೆ ಬಿಟ್ಟಿರ್ತಾರೆ. ಸೊ ಇದು ಇವ್ರು ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ ಏನು ಅವ್ರು ಬಿಟ್ಟಿರಲ್ಲ, ಯಾಕಂದ್ರೆ ಎಲ್ಲ CCTV ಕ್ಯಾಮ್ರಾಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಈ ಬಂದವರು ಇವ್ರು ಯಾರು ಕರ್ಕೊಂಡೋಗಿರ್ತಾರೆ ಅವ್ರಿಗೆ ಐಡಿಯಾನೂ ಇರಲ್ಲ ಸೆಕ್ಯೂರಿಟಿ ಅವರಿಗೆ. ನನಗೆ ಗೊತ್ತಿದ್ದಂಗೆ ಕಿಶೋರ್ ಅದರಲ್ಲಿ ಪಾರ್ಟ್ ಅಲ್ಲಿ ಇರ್ತಾನೆ ಅಂತ ಹೇಳಿಕ್ ಆಗಲ್ಲ, ಕಿಶೋರ್ ಜಾಸ್ತಿ ಕೆಲಸ, ಅವ್ನ್ ಬಿಟ್ರೆ ಬರೋದೇ ಲೇಟು. ಸೊ ಇವ್ರು ಯಾವಾಗ ಏನ್ ಮಾಡಿದಾರೋ ಅಂತ ನೀನು TV ಮಾಧ್ಯಮದಲ್ಲಿ ನೋಡಿದಾಗಲೇ ಗೊತ್ತಾಗೋದು. ಬಟ್ ಪೊಲೀಸ್ ಎನ್ಕ್ವೈರಿ ಇಲ್ಲ, ಆಚೆ ಬರುತ್ತೆ, ಆಚೆ ಬಂದಾದ್ಮೇಲೆ ನಮಗೆ ಮಾಹಿತಿ ಬಂದಾದ್ಮೇಲೆ ನಾನು ಕರೆಸಿ ಮಾತಾಡ್ತೀನಿ. ಇಂಥದ್ದೊಂದು ಮರ್ಡರ್ ಕೇಸ್ ಆದ್ಮೇಲೆ ಅಲ್ಲಿರ್ತಕ್ಕಂತ ಸ್ಥಳೀಯರು ಅಥವಾ ಅಲ್ಲಿ ಯಾರು ಲೀಸಿ ಪಡೆದಿದ್ದಾರೆ ಜಾಗದ ಓನರಿಗೆ ಮೂಲವಾಗಿ ತಿಳಿಸ್ತಾರೆ ಸರ್, ಅದನ್ನ ಏನಾದರೂ ತಮ್ಮ ಗಮನಕ್ಕೆ ತಂದಿದ್ರೆ ಇಲ್ಲ ಇವತ್ತು ಮಾಧ್ಯಮಗಳನ್ನು ನೋಡಿದಾಗ ಅಷ್ಟೇ ಗೊತ್ತಾಯ್ತು ಸರ್? ಇವತ್ತರೆಗೂ ನಾನು ಅಲ್ಲಿ ಯಾರಿಗೂ ನಾನು ಪರಿಚಯನೂ ಇಲ್ಲ, ಪರಿಚಯದಲ್ಲಿ ಮಾತಾಡಿಸಿಲ್ಲ. ಜೊತೆಗೆ ನನಗೆ ಅಲ್ಲಿ ನಮ್ಮ ಸೆಕ್ಯೂರಿಟಿ ಅವರಾಗಲಿ ನನಗೆ ಹೇಳಿಲ್ಲ, ಸೆಕ್ಯೂರಿಟಿ ಅವ್ರ ಪ್ರೈವೇಟು, ನಮ್ಮಲ್ಲಿ ನಮ್ಮ ಲೋಕಲ್ನವ್ರು ಕೆಲಸದವ್ರು ಅಲ್ಲಿದ್ದಾರೆ, ಬಟ್ ಅವರು ನನಗೆ ಹೇಳಿಲ್ಲ ಏನೂ ಇವತ್ತವರೆಗೂ. ಬಟ್ ಆಮೇಲೆ ನಿಮ್ಮ ಮೀಡಿಯಾ ಅವರೆಲ್ಲ ಹೋಗಾದ್ಮೇಲೆ ಪೊಲೀಸ್ ಸೀಸ್ ಮಾಡಿದ್ದಾರೆ ಅನ್ನೋದು ವಿಷಯ ಗೊತ್ತಾಯ್ತು ಸರ್, ಮೀಡಿಯಾಯಿಂದಾನೆ. ಸರ್, ಈಗ ನಿಮ್ಮ ತಂಗಿ ಮಗ ವಿನಯರು ವಿನಯರ್ ಬಂಧನ ಆದಂತ ಬಳಿಕ ನಿಮ್ಮ ತಂಗಿ ಕುಟುಂಬಸ್ಥರು ಏನ್ ಹೇಳ್ತಾರೆ ಸರ್, ಏನ್ ಪ್ರಕರಣ? ಏನ್ ನನ್ನ ತಂಗಿ ಭಯ ಬಿದ್ದಿದ್ದಾಳೆ, ಫೀಲಿಂಗ್ ಅಲ್ಲಿದ್ದಾಳೆ, ನಾನೇ ಧೈರ್ಯ ತುಂಬಿದ್ದೀನಿ, ಆಗಿದ್ದಾಗೋಗಿದೆ, ಏನು ಯೋಚನೆ ಮಾಡಬೇಡ, ನಾನು ಇದ್ದೀನಿ, ಏನು ಬೇಕಾದ್ರೂ ನಾವು ಮಾಡ್ಕೊಳ್ಳೋಣ, ಮುಂದೆ ಕಾನೂನು ಪ್ರಕಾರ ಏನಾನು ಹೋರಾಟ ಇದ್ರು ಮಾಡೋಣ. ಬಟ್ ನಮ್ಮ ಕಾನೂನಿಗೇನು ಅವ್ರು ಕಾಯೋದಿಲ್ಲ, ಅವ್ರು ಬೆಳೆದಿದ್ದಾರೆ, ಅವರೇ ಆಚೆ ಮಾಡ್ಕೋತಾರೆ. ತಾವೇನಾದ್ರೂ CCTV ಫುಟೇಜ್ ಏನಾದರೂ ತರಿಸ್ಕೊಂಡು ನೋಡಿರ ಸರ್, ಅಥವಾ ಏನೋ ಸಿಕ್ಕಿದ್ಯಾ? ನನಗೆ CCTV ಫುಟೇಜ್ ನೋಡಕ್ಕೆ ಆಗ್ತಿಲ್ಲ, ಬೆಳಿಗ್ಗೆ ಗೊತ್ತಾದ್ಮೇಲೆ ಪೊಲೀಸರು ಬಂದರು ಅಂತ ಮಾಹಿತಿ ಬಂದಿದೆ, ನಾನು ಅಲ್ಲಿ ಏನಕ್ಕೆ ಹೋಗ್ಲಿ, ನಾನು ಅದಕ್ಕೆ ಹೋಗ್ಲೂ ಇಲ್ಲ.
ಈಗ ದರ್ಶನ್ ಅವರು ತಮ್ಮ ಕುಟುಂಬ ಕೂಡ ಆಪ್ತರು, ಈಗ ಒಂದಾದ್ಮೇಲೊಂದು ಈ ರೀತಿಯಾದಂತ ಒಂದು ರಗಳೆಗಳು ಅವ್ರ ಕುಟುಂಬ ಅವ್ರ ಮೈ ಮೇಲೆ ಸುತ್ಕೊಂತ ಇದಾವೆ, ಏನ್ ಹೇಳ್ತೀರಾ ಸರ್? ನಾನು ದರ್ಶನ್ಗೆ ಈ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ ಹೋದ್ರೆ ಅವನ ಗ್ರಹಗತಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ. ಪದೇ ಪದೇ ಆಗಬಾರ್ದಿದ್ದು ಆಗ್ತಾ ಇದೆ. ಅದು ಆ ಮನುಷ್ಯ ಭಾರಿ ದೊಡ್ಡ ಮನುಷ್ಯ, ಯಾರು ದೊಡ್ಡವ್ರಿಗೆ ಭಾರಿ ಮರ್ಯಾದೆ ಕೊಡ್ತಾನೆ, ಬಟ್ ಅವನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಎಲ್ಲ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಸ್ ಅ ವೆರಿ ಗ್ರೇಟ್ ಪರ್ಸನ್, ಹ್ಯೂಮನ್ಲಿ ವೆರಿ ಗ್ರೇಟ್ ಪರ್ಸನ್. ನಿಮ್ಗೆ ಏನನ್ಸುತ್ತೆ ಅವ್ರ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ಸುತ್ತಾ? ಹೇಗೆ ನಾನು ಅದನ್ನ ಹೇಳಲಿಕ್ಕೆ ಹೆಂಗೆ ಹೇಳಿ, ಬಟ್ ನಮ್ಮ ಹತ್ರ ಭಾರಿ ಚೆನ್ನಾಗಿದ್ದಾನೆ. ಅಷ್ಟು ಬಗ್ಗೆ ಅಷ್ಟು ಇರಬಲ್ಲೆ ಅವನ ನಡಕೆ ನಡತೆ ನಡವಳಿಕೆ ಎಲ್ಲ ಭಾರಿ ಚೆನ್ನಾಗಿದೆ ಅಷ್ಟು ಬಗ್ಗೆ. ಥ್ಯಾಂಕ್ ಯು. ಇದಿಷ್ಟು ಆ ಜಾಗದ ಮಾಲೀಕರಾದಂತ ಪಟ್ಟಣಗೆರೆ ಜಯಣ್ಣನವರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.